ಶ್ರೀ ಮುಕ್ತಿನಾಗಾಯ ನಮಃ. ಇವತ್ತು ಶರೀರದಲ್ಲಿ ಎಲ್ಲ ಮೂಳೆಗಳು ಕೂಡ ಬಲಯುತವಾಗೋದಕ್ಕೆ ಏನು ಮಾಡಬೇಕು? ಕ್ಯಾಲ್ಸಿಯಂ ಚೆನ್ನಾಗಿ ತಿನ್ನಬೇಕು. ಹಾಗಂತ ಬರೀ ಕ್ಯಾಲ್ಸಿಯಂನ ನಾವು ಕೆಮಿಕಲ್ ಆಗಿ ತಿಂತಾ ಬಂದರೆ ಏನಾಗುತ್ತೆ, ಶರೀರದಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಉದ್ಭವ ಆಗುತ್ತೆ. ಅದಕ್ಕೆ ಆಹಾರದಲ್ಲಿಯೇ ಹೆಚ್ಚಿನ ಕ್ಯಾಲ್ಸಿಯಂ ಇರ್ತಕ್ಕಂತಹ ಪದಾರ್ಥವನ್ನು ಬಳಕೆ ಮಾಡೋದ್ರ ಮುಖಾಂತರ ಶರೀರದ ಎಲ್ಲ ಭಾಗದ ಮೂಳೆಯನ್ನು ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾದರೆ ಯಾರಾದರೂ ಕ್ಯಾಲ್ಸಿಯಂ ತುಂಬ ಇದೆ, ನೋಡೋಣ ಬನ್ನಿ. ಮೊದಲಿಗೆ ನಾವು ತೆಗೆದುಕೊಂಡಿರ್ತಕ್ಕಂಥದ್ದು ಕಪ್ಪು ಎಳ್ಳು. ಈ ಕಪ್ಪು ಎಳ್ಳಿನಲ್ಲಿ ಕ್ಯಾಲ್ಸಿಯಂ ತುಂಬ ಅಧಿಕವಾಗಿದೆ, ಕಬ್ಬಿಣವೂ ಅಧಿಕವಾಗಿದೆ, ಜಿಂಕ್ ಇದೆ, ತಾಮ್ರ ಇದೆ, ವಿಟಮಿನ್ B1, B2, B3, B5, B12 ತನಕ ಎಲ್ಲವೂ ಇದೆ, ಫೋಲಿಕ್ ಆ್ಯಸಿಡ್ ಇದೆ, ಎಷ್ಟೊಂದು ಅಂಶಗಳಿದೆ ಕರಿ ಎಳ್ಳಲ್ಲಿ ಅಂದರೆ ಇದೊಂದು ಅದ್ಭುತವಾಗಿರ್ತಕ್ಕಂತಹ ಔಷಧೀಯ ದ್ರವ್ಯ. ಹಾಗಾಗಿ ಮೊಟ್ಟ ಮೊದಲಿಗೆ ಇದನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಅಗಸೆ ಬೀಜ. ಅಗಸೆ ಬೀಜ ಎಲ್ಲರಿಗೂ ಗೊತ್ತು, ಅಗಸೆ ಬೀಜದಲ್ಲಿ ಕ್ಯಾಲ್ಸಿಯಂ ಕಬ್ಬಿಣ ಹೇರಳವಾಗಿದೆ, ಆರೋಗ್ಯಕ್ಕೆ ಉತ್ತಮ, ಬಹಳ ಉತ್ತಮ ಅಂತ ಹೇಳಿ ಇದ್ರ ಬಗ್ಗೆ ನಾವು ಅನೇಕ ಸಂಚಿಕೆಗಳನ್ನು ಮಾಡಿದ್ದೀವಿ, ಅದರಲ್ಲೆಲ್ಲ ಇದ್ರ ವಿವರಣೆಯನ್ನು ಕೂಡ ಕೊಟ್ಟಿದ್ದೀವಿ. ಹಾಗಾಗಿ ಅದನ್ನು ಕೂಡ ತೆಗೆದುಕೊಂಡಿದ್ದೀವಿ. ಮತ್ತು ಗಸಗಸೆ. ಗಸಗಸೆ ಒಂದು ಒಳ್ಳೆಯ ಅದ್ಭುತವಾದ ಕ್ಯಾಲ್ಸಿಯಂ ಇರ್ತಕ್ಕಂತಹ ಪದಾರ್ಥ, ಹಾಗಾಗಿ ಅದನ್ನು ಕೂಡ ತೆಗೆದುಕೊಂಡಿದ್ದೀವಿ. ಮೆಂತ್ಯ. ಮೆಂತ್ಯವನ್ನು ಕೂಡ ಸೇವನೆ ಮಾಡೋದ್ರಿಂದ ಕಬ್ಬಿಣ, ಕ್ಯಾಲ್ಸಿಯಂ ಎಲ್ಲವೂ ಸಿಕ್ಕತ್ತೆ, ಜೊತೆಗೆ ಸ್ವಲ್ಪ ಶರೀರವನ್ನು ತಂಪಾಗಿ ಇಡೋದಕ್ಕೂ ಕೂಡ ಸಾಧ್ಯವಾಗುತ್ತೆ. ವಾಯುವನ್ನು ಶರೀರದಲ್ಲಿ ಎಲ್ಲ ಭಾಗದಲ್ಲಿಯೂ ಕೂಡ ಹೊಡೆದೊಡಿಸಿ ಒಂದು ರೀತಿಯ ಬಲವನ್ನು ಮತ್ತು ನರಗಳಿಗೆ ಬಲವನ್ನು ಕೊಡುವಂತಹ ಕೆಲಸ ಕೂಡ ಮೆಂತ್ಯ ಮಾಡಿಕೊಡುತ್ತೆ. ಅದನ್ನು ತಗೊಂಡಿದ್ದೀವಿ. ಬಾದಾಮಿ. ಬಾದಾಮಿಯಲ್ಲಿ ಎಲ್ಲರಿಗೂ ಗೊತ್ತು, ವಿಶೇಷವಾದ ಪೋಷಕಾಂಶಗಳಿರತಕ್ಕಂಥದ್ದು, ಪ್ರೋಟೀನ್ ಯುಕ್ತವಾಗಿರ್ತಕ್ಕಂಥದ್ದು, ವಿಟಮಿನ್ ಇ ಮತ್ತು ಎ ಹೇರಳವಾಗಿರ್ತಕ್ಕಂಥದ್ದು, ಕಣ್ಣಿಗೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥದ್ದು, ಮೂಳೆಗಳು ಹೆಚ್ಚಾಗಿ ಬಲವಾಗೋದಕ್ಕೆ ಸಹಾಯವಾಗುವಂಥದ್ದು. ಈ ಎಲ್ಲ ಪದಾರ್ಥಗಳು ಕೂಡ ಸೇರಿಸಿ ಒಂದು ಚೂರ್ಣದ ರೀತಿಯಲ್ಲಿ ಮಾಡಿಟ್ಕೊಳ್ಳೋಣ. ಹೇಗೆ ಸೇವನೆ ಮಾಡೋದು ಆಮೇಲೆ ಹೇಳ್ತೀನಿ. ಮೊದಲಿಗೆ ಒಂದೊಂದೇ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಅಗಸೆ ಬೀಜ, ಕಪ್ಪು ಎಳ್ಳು, ಬಾದಾಮಿ, ಮೆಂತ್ಯ, ಗಸಗಸೆ, ಇದನ್ನ ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ. ಎಳ್ಳು ಮತ್ತು ಬಾದಾಮಿಯಲ್ಲಿ ಎಣ್ಣೆಯ ಅಂಶ ಇರೋದ್ರಿಂದ ಸ್ವಲ್ಪ ಜಿಗುಟು ಜಿಗುಟಾಗಿರುತ್ತೆ. ಅತ್ಯದ್ಭುತವಾಗಿರ್ತಕ್ಕಂತಹ ಒಂದು ಒಳ್ಳೆಯ ಔಷಧಿ. ಇದನ್ನು ಮನೆಯಲ್ಲಿ ವಯಸ್ಕರು ಮತ್ತು ವಯಸ್ಸಾದವರು ಎಲ್ಲರೂ ಸೇವನೆ ಮಾಡಬಹುದು. ಮತ್ತು ಮಧುಮೇಹಿಗಳಿಗೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಔಷಧಿ. ಮತ್ತು ನಿದ್ರಾಹೀನತೆ ಬರದೇ ಇದ್ದಂಥವ್ರಿಗೆ, ಅಂದರೆ ನಿದ್ದೆ ಬರದೇ ಇದ್ದವ್ರಿಗೆ, ನಿದ್ರಾಹೀನತೆಯ ಸಮಸ್ಯೆ ಇರೋರಿಗೆ, ಇನ್ಸೋಮ್ನಿಯಾ ಅಂತ ಹೇಳ್ತೀವಲ್ವ, ಅಂತಹ ಸಮಸ್ಯೆ ಇದ್ದಾಗ ಗಸಗಸೆಯಿಂದ ಅವರಿಗೆ ಅನುಕೂಲ ಆಗ್ತಕ್ಕಂಥದ್ದು. ಮತ್ತು ಫೆಲೋಪಿಯನ್ ಟ್ಯೂಬ್ ಬ್ಲಾಕ್ ಆಗಿರುತ್ತೆ ಕೆಲವು ಹೆಣ್ಣು ಮಕ್ಕಳಲ್ಲಿ, ಈ ಬ್ಲಾಕೇಜಿಂದಾಗಿ ಪ್ರೆಗ್ನೆನ್ಸಿ ಆಗೋದಿಲ್ಲ. ಅಂತಹವರಿಗೆ ಇದನ್ನು ಸೇವನೆ ಮಾಡೋದ್ರಿಂದ ಆ ಟ್ಯೂಬ್ ಬ್ಲಾಕೇಜನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ಸಹಾಯವಾಗ್ತಕ್ಕಂಥದ್ದು. ಮತ್ತು ಇದನ್ನು ಸೇವನೆ ಮಾಡೋದ್ರಿಂದ ರಕ್ತಹೀನತೆಯ ಸಮಸ್ಯೆ ಇದ್ದರೆ ಅದನ್ನು ಕೂಡ ಪರಿಹರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಕ್ಕಂಥದ್ದು. ಈ ರೀತಿ ಅದ್ಭುತವಾಗಿರುವಂತಹ ಔಷಧೀಯ ಗುಣ ಇರ್ತಕ್ಕಂತಹ, ಎಲ್ಲರಿಗೂ ಉಪಯುಕ್ತವಾಗುವಂತಹ ಒಂದು ಒಳ್ಳೆಯ ಒಂದು ಚೂರ್ಣವನ್ನು ಹೇಳ್ಕೊಟ್ಟಿದ್ದೀವಿ. ಇದನ್ನು ಮಾಡಿಕೊಳ್ಳಿ. ದಿನಾ ರಾತ್ರಿ ಮಲಗುವಾಗ, ಊಟ ಎಲ್ಲ ಆದಮೇಲೆ ಕೊನೆಯಲ್ಲಿ ಒಂದು ಅರ್ಧ ಚಮಚ ಈ ಪುಡಿಯನ್ನು ಬಾಯಿಗೆ ಹಾಕ್ಕೊಳ್ಳಿ. ನಂತರ ಒಂದು ಅರ್ಧ ಲೋಟ ಬಿಸಿ ನೀರನ್ನು ಕುಡೀರಿ.
ಇದನ್ನು ಪ್ರತಿನಿತ್ಯ ರಾತ್ರಿ ಮಾತ್ರ ಅರ್ಧ ಚಮಚ ಪುಡಿ ಅರ್ಧ ಲೋಟ ಬಿಸಿ ನೀರನ್ನು ಕುಡಿತಾ ಬನ್ನಿ, ನೋಡಿ ನಿಮ್ಮ ಮೂಳೆಗಳು ಎಷ್ಟು ಬಲವಾಗುತ್ತೆ. ಬಹಳ ಬೇಗ ಬೇಗ ಮೂಳೆ ಸವಕಳಿ ಆಗುವಂಥದ್ದು, ಮತ್ತು ಓಡಾಡ್ಬೇಕಾದ್ರೆ ತಕ್ಷಣ ಮೂಳೆ ಹೇಗೆ ಕಾಲು ಹಿಂಗೆ ಟ್ವಿಸ್ಟ್ ಆಗುತ್ತೆ, ಆವಾಗ ಕಾಲು ಹೋಗ್ಬಿಡುತ್ತೆ, ಈ ರೀತಿ ಎಲ್ಲ ಸಮಸ್ಯೆಗಳು ಬರುತ್ತೆ. ಅಂತಹದಕ್ಕೆಲ್ಲದಕ್ಕೂ ಕೂಡ ಅದ್ಭುತವಾಗಿರ್ತಕ್ಕಂಥದ್ದು. ಹಾಗಾಗಿ ಮನೆಯಲ್ಲಿ ಬಳಕೆ ಮಾಡುವ ಪದಾರ್ಥ ಯಾವುದು ಹೊಸದಿಲ್ಲ, ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಮಾಡ್ಕೊಳ್ಳಿ, ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಮತ್ತ್ಯಾಕೆ ತಡ, ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ತಿಳಿಸಿ, ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳೇಬೇಕು ಅನ್ನುವ ಮಾತನ್ನು ನೀವು ಹೇಳಲೇಬೇಕು. ಯಾಕೆ ಅಂದರೆ ಈ ತರಹ ದಿನನಿತ್ಯದಲ್ಲಿ ಬರುವ ಅನೇಕ ಸಮಸ್ಯೆಗಳಿಗೆ ಪರಿಹಾರ ನಮ್ಮ ಈ ಚಾನಲ್ನಲ್ಲಿ ನಿಮಗೆ ಸಿಗತ್ತೆ. ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೆ ನಮಸ್ತೆ.